ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಅಮೂಲ್ಯ ಎಸ್ ವಲಸೆ ಹಕ್ಕಿಗಳ ಪ್ರಯಾಣದ ಕಥೆ ಬಹಳ ರೋಚಕ ವರ್ಷ ಬೇಸ್ಗೆ ರಚಕ್ಕೋ ವರ್ಷಾಂತ್ಯಕ್ಕೋ ಪ್ರವಾಸ ಹೋಗೋ ವ್ಯಕ್ತಿಗಳ ನೀವು ಓಡಾಟ ಏನೋ ಚೆನ್ನಾಗಿರುತ್ತೆ ಆದ್ರೆ ಪ್ರಯಾಣ ಕಷ್ಟ ಅಂತೀರಾ ಹಕ್ಕಿಗಳ ಹಾಗೆ ರೆಕ್ಕೆ ಇದ್ದಿದ್ರೆ ಝುಮ್ ಅಂತ ಹಾರ್ಕೊಂಡು ಹೋಗ್ಬಹುದಿತ್ತು ಅಂತ ಆಸೆ ಪಡ್ತೀರಾ ಅದೆಲ್ಲ ಸದ್ಯಕ್ಕೆ ಕನಸು ಆದ್ರೆ ಹೀಗೆ ಮಾಸಕ್ಕನುಗುಣವಾಗಿ ಹವಾಮಾನಕ್ಕನುಗುಣವಾಗಿ ಸಾವಿರಾರು ಮೈಲಿ ಹಾರ್ ಪ್ರವಾಸ ಹೋಗೋ ಹಕ್ಕಿಗಳ ಬಗ್ಗೆ ತಿಳಿಯೋದಂತೂ ರೋಚಕವಾಗಿರುತ್ತೆ ಎಲ್ಲ ಹಕ್ಕಿಗಳೂ ವಲಸೆ ಹಕ್ಕಿಗಳೇನಲ್ಲ ಆದರೆ ವಲಸೆ ಹಕ್ಕಿಗಳು ಮಾತ್ರ ತಪ್ಪದೆ ಪ್ರತಿ ವರ್ಷ ತಮ್ಮನ್ನ ಅತಿಯಾದ ಶೀತದ ವಾತಾವರಣದಿಂದ ರಕ್ಷಿಸಿಕೊಳ್ಳೋದಕ್ಕೆ ಚಳಿಗಾಲದಲ್ಲಿ ಆಹಾರ ಅರಸ್ಕೊಂಡು ಹೀಗೆ ವಲಸೆ ಹೋಗುತ್ವೆ ಇನ್ನು ವಲಸೆ ಹಕ್ಕಿಗಳಲ್ಲೂ ವಿವಿಧ ಪಂಗಡಗಳಿವೆ ಕಡಿಮೆ ದೂರ ಕ್ರಮಿಸುವ ವಲಸೆ ಹಕ್ಕಿಗಳು ಇವು ಗಾತ್ರದ್ದಾಗಿದ್ದು ಭೂಮಿಗೆ ತೀರ ಹತ್ತಿರದಿಂದ ಹಿಡಿದು ಪರ್ವತಗಳ ಎತ್ತರದಷ್ಟು ದೂರಕ್ಕೆ ವಲಸೆ ಹೋಗುತ್ವೆ ಉದಾಹರಣೆಗೆ ರಾಬಿನ್ ಹಕ್ಕಿ ಇನ್ನು ಮಧ್ಯಮ ದೂರ ಕ್ರಮಿಸುವ ವಲಸೆ ಹಕ್ಕಿಗಳು ಇವು ಹಲವಾರು ರಾಜ್ಯಗಳನ್ನ ದಾಟಿ ದೇಶದ ಮೂಲೆ ಮೂಲೆಗೂ ವಲಸೆ ಹೋಗುತ್ವೆ ಸಂಪೂರ್ಣ ಭಿನ್ನ ಆಹಾರ ಸಿಕ್ಕುವ ಪ್ರದೇಶಗಳ ಕಡೆ ಚಲಿಸುತ್ತವೆ ಉದಾಹರಣೆಗೆ ಬ್ಲೂ ಜೇ ಹಕ್ಕಿ ಈ ಹಕ್ಕಿಗಳ ವಿಶೇಷತೆ ಏನು ಅಂದರೆ ತಮ್ಮ ಹೊಟ್ಟೆಯ ಸಾಮರ್ಥ್ಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಆಹಾರವನ್ನ ಬೇಟೆಯಾಡುತ್ತವೆ ಹಾಗಾಗಿಯೇ ಆಹಾರದಲ್ಲಿ ವೈವಿಧ್ಯವನ್ನೂ ಬಯಸುತ್ತವೆ ಮುಂದೆ ಬಹಳ ದೂರ ಕ್ರಮಿಸುವ ವಲಸೆ ಹಕ್ಕಿಗಳು ಇವು ದೇಶ ದೇಶಗಳನ್ನ ಮಾತ್ರವಲ್ಲ ಖಂಡಗಳನ್ನೇ ದಾಟಿ ವಲಸೆ ಹೋಗುವ ಸಾಮರ್ಥ್ಯವನ್ನ ಹೊಂದಿರುತ್ವೆ ಇದಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಆರ್ಟಿಕ್ ಟರ್ನ್ ಹಕ್ಕಿ ಇಲ್ಲಿಯವರೆಗೂ ಅತಿ ಹೆಚ್ಚು ಅಂದರೆ ನಲವತ್ನಾಲ್ಕು ಸಾವಿರ ಮೈಲಿ ದೂರ ಸಂಚರಿಸಿರುವ ದಾಖಲೆ ಈ ಹಕ್ಕಿಗಳ ಹೆಸರಲ್ಲಿದೆ ಹೀಗೆ ವಲಸೆ ಹೋಗೋ ಹಕ್ಕಿಗಳು ಪ್ರತಿ ಸಲ ಒಂದೇ ಜಾಗಕ್ಕೆ ಒಂದೇ ರೀತಿಯ ಹವಾಮಾನ ಇರುವ ಸ್ಥಳಕ್ಕೆ ವಲಸೆ ಹೋಗ್ಬೇಕು ಅಂತೇನೂ ನಿಯಮ ಹಾಕ್ಕೊಂಡಿಲ್ಲ ಆಶ್ಚರ್ಯದ ಅಂದ್ರೆ ಈ ಹಕ್ಕಿಗಳು ತಾವು ಬಂದ ದಾರಿ ಮರೆಯದೆ ವಲಸೆಯ ಅವಧಿ ಮುಗಿದ ನಂತರ ತಮ್ಮ ಮೂಲಸ್ಥಾನಕ್ಕೆ ಮರಳುವ ಅದ್ಭುತ ನೆನಪಿನ ಶಕ್ತಿ ಹೊಂದಿರೋದು ಯಾವ ಕ್ಯಾಲೆಂಡರ್ ಇಲ್ಲದೆ ಲೆಕ್ಕಾಚಾರವಿಲ್ಲದೆ ಕೇವಲ ಪ್ರಕೃತಿಯಲ್ಲಾಗುವ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ತಮ್ಮ ವಲಸೆ ಕಾರ್ಯಕ್ರಮ ಯೋಜಿಸೋ ಈ ಹಕ್ಕಿಗಳಿಗೆ ಮಾನಸಿಕ ಸಿದ್ಧತೆ ಜೊತೆ ದೈಹಿಕ ಸಿದ್ಧತೆಯೂ ಅತ್ಯಗತ್ಯ ಅಷ್ಟು ದೂರ ಹಾರೋದು ಅಂದ್ರೆ ಸಾಮಾನ್ಯದ ಮಾತಲ್ಲ ಅದಕ್ಕೆ ತಕ್ಕ ಶಕ್ತಿ ರೆಕ್ಕೆಯ ಬಲ ಕೂಡ ಬೇಕು ಈ ಕುರಿತು ರೋಚಕ ವಿಷಯ ಏನು ಗೊತ್ತಾ ವಲಸೆ ಪ್ರಯಾಣ ಶುರು ಮಾಡುವ ದಿನ ಹತ್ತಿರವಾಗ್ತಿದ್ದ ಹಾಗೆ ಹಕ್ಕಿಗಳು ಹೈಪರ್ಫೇಷಿಯಾ ಎಂಬ ಸ್ಥಿತಿಯನ್ನು ತಲುಪತ್ವೆ ಇದರಿಂದ ಅವುಗಳ ಹಾರ್ಮೋನಿನ ಮಟ್ಟ ಏರುಪೇರಾಗಿ ದೇಹದ ತೂಕ ಹೆಚ್ಚುತ್ತೆ ತೂಕ ಹೆಚ್ಚುವ ಅಗತ್ಯವೇನು ಅಂತೀರಾ ದೀರ್ಘ ಸಮಯದ ಹಾರಾಟಕ್ಕೆ ಅನುಕೂಲವಾಗಲು ದೇಹದಲ್ಲಿ ಕೊಬ್ಬಿನಾಂಶದ ಶೇಖರಣೆಗೆ ಸ್ಥಳಾವಕಾಶ ಈ ವಲಸೆ ಹಕ್ಕಿಗಳ ಕುರಿತಾದ ಇನ್ನೊಂದು ಹುಬ್ಬೇರಿಸೋ ವಿಷಯ ಅಂದ್ರೆ ಇವು ತಾವು ಪ್ರಯಾಣಿಸಬೇಕಿರುವ ಜಾಗ ಯಾವ ದಿಕ್ಕಿಗೆ ಇದೆ ತಾನು ಸರಿಯಾದ ದಿಕ್ಕಿನಲ್ಲಿ ಹಾರುತ್ತಿದ್ದೀನಾ ಅಂತ ಖಚಿತಪಡಿಸ್ಕೊಳ್ಳೋಕೆ ಭೂಮಿಯ ಕಾಂತೀಯ ಕ್ಷೇತ್ರದ ಜೊತೆ ಸಂವಹಿಸಿ ನಂತರ ನಿರ್ಧರಿಸುತ್ವೆ ಹಿಂದೆ ರಾಜರುಗಳಿಗೆ ಬೇಸಿಗೆ ಅರಮನೆ ಚಳಿಗಾಲದ ಅರಮನೆ ಅಂತೆಲ್ಲ ಇದ್ದು ರಾಜರು ಹವಾಮಾನಕ್ಕನುಗುಣವಾಗಿ ತಮ್ಮ ರಾಜಧಾನಿನ ಬಿಟ್ಟು ಪರಿವಾರದ ಸಮೇತ ಅಲ್ಲಿ ಹೋಗಿ ವಿಶ್ರಮಿಸೋ ಹಾಗೆ ವಲಸೆ ಹಕ್ಕಿಗಳು ಬದಲಾವಣೆಗಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ಬರುತ್ವೆ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಅಮೂಲ್ಯ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು